ಕಲೆಯನ್ನ ಬೀಟ್ ಮಾಡಿದ್ದಾರೆ. ನಾಗ್ವೀರ್ ಅವರು ಒಂದು ಲೂಸ್ ಬಾಲ್ ಕೊಟ್ಟು ಮತ್ತೊಂದು ಬಾಲ್ನ ಲೆಂತ್ ಚೇಂಜ್ ಮಾಡಿ ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ. ಉತ್ತಮವಾದ ಹೊಡೆತಕ್ಕೆ ಆದರೆ ಕೇವಲ ಒಂದು ರನ್, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮತ್ತೆ ಏನ ಔಟ್ ಆಗಿದ್ದ? ಓಕೆ, ಎರಡನೇ ಓವರ್ ಮುಕ್ತಾಯ. ನಾಗವೀರ್ ಅವರ ಓವರ್ ಮುಕ್ತಾಯ. ತಂಡದ ಮೊತ್ತ 12. ಎರಡು ಮುಖ್ಯವಾದ ವಿಕೆಟ್ ನ ತೆಗೆಯಲು ಯಶಸ್ವಿಯಾಗಿದ್ದಾರೆ ಟೀಮ್ ಶೆಟ್ಟರೆಡ್ಡಿ ಅವರು. ಉತ್ತಮವಾದ ಆರಂಭ ಕೂಡ, ತಂಡದ ವೈಸ್ ಕ್ಯಾಪ್ಟನ್ ಅಕ್ಷಯ್ ಕೂಡ ಖುಷಿಯಾಗಿದ್ದಾರೆ. ಉತ್ತಮ ಆಲ್ರೌಂಡ್ ಪ್ರದರ್ಶನ ಕಾಣ್ತಾ ಇದ್ದೀವಿ. ಬ್ಯಾಟಿಂಗ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ರೋಷನ್ ಮತ್ತು ಪವನ್ ಬ್ಯಾಟ್ಸ್ಮನ್, ಕಿರಣ್ ಅವರಿಂದ ಬೌಲಿಂಗ್. ಮತ್ತೊಂದು ಉತ್ತಮವಾದ ಬಾಲ್ ಯಾವುದೇ ಇರಲಿಲ್ಲ. ಫೈನಲ್ ಪಂದ್ಯದಲ್ಲಿ ಪ್ರೆಷರ್ ಪಂದ್ಯದಲ್ಲಿ ಇಷ್ಟೊಂದು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಕಿರಣ್ ಅವರು. ಬ್ಯಾಟ್ಸ್ಮನ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ತಮ್ಮೆಲ್ಲ ಶಕ್ತಿ ಧೈರ್ಯಗಳನ್ನು ಹಾಕಿ. ನೋಡಿ, ಅಂಪೈರ್ ಡಿಸಿಷನ್ ಆರ್ಗ್ಯೂ ಮಾಡ್ಬಿಡಿ. ಓನ್ಲಿ ಕ್ಯಾಪ್ಟನ್ ಟು ಟಾಕ್, ಓನ್ಲಿ ಕ್ಯಾಪ್ಟನ್ ಟು ಟಾಕ್. ಅಂಪೈರ್ ವೈಡ್ ಅಲ್ವಾ? ನೋಡಿ, ಸ್ಟ್ಯಾಂಡ್ಸ್ ಅಲ್ಲಿ ಇರೋರು ಮಾತಾಡ್ಬಿಡಿ ಅಪ್ಪ, ಎಲ್ಲರಿಗೂ ಒಂದೊಂದರ ಅನ್ಸುತ್ತೆ ಅಂಪೈರ್ ಏನ್ ಡಿಸಿಷನ್ ತಗೋತಾರ ಫೈನಲ್. ಈ ಓವರ್ ಕೊನೆಯ ಎರಡು ಎಸೆತಗಳು ಐದು ಮಾಡಿದ್ದಾರೆ ಕಿರಣ್ ಅವರು. ಕೊನೆಯ
ಈ ಕಷ್ಟ ಇಲ್ಲಿ ಇಲ್ಲಿ ಇಡಕ್ಕಾಗುತ್ತೆ ಮೊಬೈಲ್ ಒಂದು ಸ್ಪೀಡಾ ಕೊಡಿ
ಶಾಸ್ತ್ರಿ ಅವರು ಇನ್ನೂರು ಭಾವನೆಗಳಲ್ಲಿ ಸಂಘಾಚರಣ ಪ್ರಯತ್ನಿಸುತ್ತಾರೆ. ಮೂರು ಲಕ್ಷ ರೂಪಾಯಿ
ಚೇಂಜ್ ಮಾಡ್ತಾರೆ
ಮುಂಚೆ ಕರ್ಕೊಂಡ್ ಕೊನೆಯ ನಾಲ್ಕು ವರ್ಷಗಳು ಕಟ್ಟದ ಹೊಸ ಹದಿನೇಳು ಗೆಲುವಿನ ಮುಂಬಾಸಿನಲ್ಲಿ ಆಗ್ತಾ ಇದ್ದಾರೆ ಸಂಘಟನೆ ಅವರು. ಆದರೆ ಯಾವುದೇ ಉತ್ತರ ಸ್ಥಿತಿಗಳಲ್ಲಿ ಮಲ್ಲಿಕಾರ್ಜುನರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮವಾಗಿ ಆಗ್ತಾ ಇದ್ದಾರೆ. ಓವರ್ ಮುಕ್ತಾಯ ಎರಡನೇ ಓವರ್ ತಂಡದ ಮೊತ್ತ ಹದಿನೆಂಟು ಹನ್ನೆರಡು ವಿಷಯಗಳಲ್ಲಿ ಪ್ರತಿ ಆಟದಲ್ಲಿ ಬೈನರ್ ತಂಡಗಳು ಹೊಯ್ಸಳ ಹೊಯ್ಸಳ ತಂಡದ ನಾಯಕ ಹಾಗೂ ಪ್ರಟರ್ನಿಟಿ ತಂಡದ ನಾಯಕ ಕಿರಣ್ ಅವರು ಮೊದಲನೆಯ ಬಾಲ್ ಇವರ ಮೂರು ರನ್ಗಳು ಬಾಕಿ ಎಲ್ಲ ಆಟಗಾರರು ವಿಶ್ವಲೋಕವಾದ ಧನ್ಯವಾದಗಳು. ತಂಡದ ನಾಯಕ ಕಿರಣ್ ಅವರು, ಬುದ್ಧಿವಂತ ಪ್ರತಿಭೆ ಪ್ರಕಾಶ್ ಗೌಡ ಪಾಟೀಲ್ ಅವರು ಹಾಗೂ ಪರಿಣಾಮ ಹಾಗೂ ತಂಡದ ಮ್ಯಾನೇಜರ್ ರವಿ ಅವರು